ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲಲಿತಾಸ್ ಗುಡ್ ಲೈಫ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ದಿನ ಮಹಾಶಿವರಾತ್ರಿ ಪ್ರಯುಕ್ತ ರಾಗಿ ಲಡ್ಡನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದು ತುಂಬಾ ರುಚಿಯಾಗಿರುತ್ತೆ ಹಾಗೂ ತುಂಬಾ ಆರೋಗ್ಯಕರ. ಹೆಚ್ಚಿಗೆ ಸಾಮಾನು ಕೂಡ ಏನು ಬೇಕಾಗಲ್ಲ. ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಉಪಯೋಗಿಸ್ಬಿಟ್ಟು ರುಚಿಯಾದ ಲಡ್ಡುನ ಮಾಡಬಹುದು. ಬನ್ನಿ ಹಾಗಾದರೆ ರಾಗಿ ಲಡ್ಡನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಒಂದ್ಸಲ ಈ ರಾಗಿ ಲಡ್ಡುನ ಮಾಡ್ಕೊಂಡು ತಿಂದರೆ ನೀವು ಇದಕ್ಕೆ ಫ್ಯಾನ್ ಆಗಿಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈಗ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಹಾಗೂ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಬೇಕಾಗಿರೋ ಪದಾರ್ಥಗಳು, ನಾನಿಲ್ಲಿ ಒಂದು ಬಟ್ಟಲ್ನಷ್ಟು ರಾಗಿ ಹುರಿಹಿಟ್ಟು ತಗೊಂಡಿದ್ದೀನಿ. ರಾಗಿ ಹುರಿಹಿಟ್ಟು ಇಲ್ಲ ಅಂದರೆ ರಾಗಿ ಹಿಟ್ಟನ್ನು ಕೂಡ ತಗೋಬಹುದು. ಹಾಗೆ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ. ಬಿಳಿ ಎಳ್ಳು 3-4 ಟೇಬಲ್ ಸ್ಪೂನು, ಗಸಗಸೆ 1 ಟೇಬಲ್ ಸ್ಪೂನು, ಕಡಲೆಕಾಯಿ ಬೀಜ 1 ಬಟ್ಲು, ಬೆಲ್ಲ 1 ಬಟ್ಲನಷ್ಟು, ಏಲಕ್ಕಿ ಪುಡಿ ಸ್ವಲ್ಪ ಬೇಕಾಗುತ್ತೆ. ಗಸಗಸೆ ಮತ್ತು ಬಿಳಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜನೂ ಕೂಡ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಸಣ್ಣ ಹೆಚ್ಚಿಟ್ಕೊಂಡಂಥ ಕೊಬ್ಬರಿ ಬೇಕಾಗುತ್ತೆ. 3/4 ಬಟ್ಲನಷ್ಟು ಬೆಣ್ಣೆ ಕಾಯಿಸಿದ ತುಪ್ಪ ಕೂಡ ತಗೊಂಡಿದ್ದೀನಿ. ಈಗ ಮಾಡುವ ವಿಧಾನ, ಒಂದು ಬಾಣಲಿನ ಸ್ಟೌವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿದ್ದೀನಿ. ತುಪ್ಪ ಕಾದ್ಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊಳ್ಳೋಣ. ಸಣ್ಣ ಊರಿನಲ್ಲೇ ಇರಲಿ, ಬೇಗ ಕಪ್ಪಾಗ್ಬಿಡುತ್ತೆ ಗೋಡಂಬಿ. ದ್ರಾಕ್ಷಿ ಮತ್ತು ಗೋಡಂಬಿ ಫ್ರೈ ಆದಮೇಲೆ ತೆಗೆದಿಟ್ಕೊಂಡ್ಬಿಡೋಣ. ಎಳ್ಳು ಮತ್ತು ಗಸಗಸೆನ ಮೊದಲೇ ಹುರಿದಿಟ್ಕೊಂಡಿದ್ದೆ, ಅದೇ ಪಾತ್ರೆಗೆ ದ್ರಾಕ್ಷಿ ಗೋಡಂಬಿನೂ ಕೂಡ ಹಾಕ್ಕೊಳ್ಳೋಣ. ಈಗ ದ್ರಾಕ್ಷಿ ಗೋಡಂಬಿನ ಕರೆದಿಟ್ಕೊಂಡಿದ್ವಲ್ಲ, ಅದೇ ಬಾಣಲಿಗೆ 1 ಬಟ್ಲನಷ್ಟು ಹುರಿಹಿಟ್ಟು ಹಾಕ್ಬಿಟ್ಟು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಸ್ವಲ್ಪ ಬೆಣ್ಣೆ ಕಾಯಿಸಿದ ತುಪ್ಪ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡು ರಾಗಿ ಹುರಿಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ರವೆ ರವೆ ಥರ ಆಗುತ್ತೆ, ಅಲ್ಲಿಗೆ ಆಗಿದೆ ಅಂತ ಅರ್ಥ. ಒಳ್ಳೆ ಸುವಾಸನೆ ಕೂಡ ಬರ್ತಾ ಇರುತ್ತೆ ನೋಡಿ. ಈಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ. ರಾಗಿ ಹಿಟ್ಟನ್ನು ಹುರ್ಕೊಂಡಿದ್ದಾದಮೇಲೆ ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಸಿಪ್ಪೆ ತೆಗೆದು ತರಿ ತರಿಯಾಗಿ ಕುಟ್ಟಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಡ್ರೈ ರೋಸ್ಟ್ ಮಾಡಿದಂತಹ ಬಿಳಿ ಎಳ್ಳು, ಗಸಗಸೆ, ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿನೂ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಸ್ಟವ್ ಮೇಲೆ ಸಣ್ಣ ಊರಿನಲ್ಲೇ ಇರಲಿ. ಹಾಗೆಯೇ ಕೊಬ್ಬರಿ ತುರಿ ಮತ್ತು ಸಣ್ಣ ಹೆಚ್ಚಿಟ್ಕೊಂಡಂತಹ ಕೊಬ್ಬರಿನೂ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡೋಣ. ನಂತರ ಕುಟ್ಟಿಟ್ಕೊಂಡಂತಹ ಏಲಕ್ಕಿ ಪುಡಿ, ಒಂದೆರಡು ಲವಂಗನೂ ಕೂಡ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. 3/4 ಬಟ್ಲನಷ್ಟು ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಒಂದು ಲೋಟ ನೀರನ್ನು ಸೇರಿಸೋಣ. ಸಿಹಿ ಅಪೇಕ್ಷೆ ಪಡೋರು ಇನ್ನೂ ಸ್ವಲ್ಪ ಬೆಲ್ಲನ ತಗೋಬಹುದು. ಈ ನೀರಿನಲ್ಲಿ ಬೆಲ್ಲ ಕರಗಿದ್ರೆ ಸಾಕು, ಪಾಕ ಬರಬೇಕು ಅಂತ ಏನೂ ಇಲ್ಲ. ಈಗ ಬಾಣಲಿನಲ್ಲಿ ಹುರಿದಿಟ್ಕೊಂಡಂತಹ ಎಲ್ಲ ಪದಾರ್ಥಗಳು ಇದೆ. ದ್ರಾಕ್ಷಿ, ಗೋಡಂಬಿ, ರಾಗಿ ಹುರಿಹಿಟ್ಟು, ಎಳ್ಳು, ಕಡಲೆಕಾಯಿ ಬೀಜ, ಗಸಗಸೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಬೆಣ್ಣೆ ಕರಗಿಸ್ಬಿಟ್ಟು ತುಪ್ಪ ಮಾಡೋಕ್ಕೆ ಇಟ್ಟಿರೋದು. ನಂತರ ಕರಗಿಸಿಟ್ಕೊಂಡಂತಹ ಬೆಲ್ಲದ ಪಾಕನ ಈ ಮಿಶ್ರಣಕ್ಕೆ ಸೇರಿಸ್ತಾ ಹೋಗೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗೋಣ. ಬೆಲ್ಲದ ಪಾಕ ಹಾಕಿದ್ಮೇಲೆ ಉಂಡೆ ಕಟ್ಟು ಅದಕ್ಕೆ ಬರಬೇಕು, ಅಲ್ಲಿವರೆಗೂ ಪಾಕನ ಸೇರಿಸೋಣ. ಇದು ಕರೆಕ್ಟಾಗಿ ಆಗುತ್ತೆ ಇದಕ್ಕೆ. ಅಕಸ್ಮಾತ್ ಸಾಕಾಗದೆ ಹೋದರೆ ಕಾಯಿಸಿ ಇಟ್ಕೊಂಡಂತಹ ಹಾಲನ್ನು ಸೇರಿಸಬಹುದು. ನಾವು ತಯಾರಿಸಿಟ್ಕೊಂಡಂತಹ ಬೆಲ್ಲದ ಪಾಕ ಇದಕ್ಕೆ ಕರೆಕ್ಟಾಗಿ ಆಗಿದೆ. ಬೇಕಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೋಬಹುದು. ಬೆಲ್ಲ ಕರಗಿಸಿರೋದು ಸ್ವಲ್ಪ ಬಿಸಿ ಇರುತ್ತೆ, ಅದರಿಂದ ಮಿಕ್ಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು. ತಣ್ಣಗಾದಮೇಲೆ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿ, ಕೈಯಿಂದ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಬೆಚ್ಚಗಿರುವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ ಇವಾಗ. ರಾಗಿ ಲಡ್ಡು ಮಾಡೋದಕ್ಕೆ ಹಾಕಿರೋ ಪದಾರ್ಥಗಳೆಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬಾ ಉತ್ತಮವಾದಂತಹದ್ದು. ಈಗ ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಉಂಡೆ ಕಟ್ಕೊಳ್ಳೋಣ. ಕೈಗೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ.
ನಿಮಗೆ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜ್ಗೆ ಮಾಡ್ಕೋಬಹುದು. ನಾನಿಲ್ಲಿ ಸಣ್ಣ ನಿಂಬೆಹಣ್ಣಿನ ಗಾತ್ರಕ್ಕೆ ಒಂದೊಂದು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ರಾಗಿ ಲಡ್ಡು ಮಾಡೋದಕ್ಕೆ ಸುಮಾರು ಅರ್ಧ ಕೆ ಜಿಯಷ್ಟು ರಾಗಿಯಿಂದ ಮಾಡಿದ ಹಿಟ್ಟನ್ನು ತಗೊಂಡಿದ್ದೆ. ಎಷ್ಟು ಉಂಡೆ ಆಗುತ್ತೆ ಅಂತ ಹೇಳಿ ನೋಡೋಣ. ಲಾಡು ಮಾಡೋದಕ್ಕೂ ತುಂಬ ಈಸಿ, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಈ ಸೈಜ್ ಉಂಡೆಗಳೆಲ್ಲ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಸೈಜಿಂದು ಸುಮಾರು 20 ಉಂಡೆಗಳಾಗಿದೆ. ಸ್ವೀಟ್ ಅಂಗಡಿಗಳಲ್ಲಿ ಯಾವುದ್ಯಾವುದೋ ಸ್ವೀಟನ್ನು ದುಬಾರಿ ಬೆಲೆ ತೆತ್ತು ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಆರೋಗ್ಯಕರವಾದ ಲಡ್ಡುಗಳನ್ನು ತಯಾರಿಸಬಹುದು. ನೋಡೋದಲ್ವಾ ಫ್ರೆಂಡ್ಸ್, ರಾಗಿ ಲಡ್ಡು ತಯಾರಿಸೋದು ಎಷ್ಟು ಈಸಿ ಅಂತ. ಇದು ಸುಮಾರು 10-15 ದಿನದವರೆಗೂ ತುಂಬಾ ಚೆನ್ನಾಗಿರುತ್ತೆ. ರಾಗಿ ಲಡ್ಡು ಮಾಡೋ ವಿಧಾನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.